ಇವತ್ತು ಏನು ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಇವತ್ತು ನೋಡ್ತಾ ಇದೀವಿ, ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಪ್ರಯುಕ್ತವಾಗಿ ಹರ್ ಘರ್ ತಿರಂಗ ಅಂತ ಮಾಡ್ತಾರೆ. ಮನೆ ಮನೆಯಲ್ಲಿ ಬಾವುಟ ಇರಬೇಕು ಅಂತೇಳಿ, ಮನೆ ಮನೆಯಲ್ಲಿ ವರ್ಷಕ್ಕೊಮ್ಮೆ ಬಾವುಟ ಹಾಕಿದ್ರೆ ಸಾಲದು, ಪ್ರತಿದಿನ ದೇಶದ ಬಾವುಟ ಇರಬೇಕು. ದೇಶದ ಬಾವುಟ ಎಲ್ಲಿರಬೇಕಂದ್ರೆ ಎದೆಯಲ್ಲಿರಬೇಕು. ಪ್ರತಿಯೊಬ್ಬರಿಗೂ ಕೂಡ ಈ ದೇಶಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಸಾಂಕೇತಿಕವಾಗಿ ಒಂದಿನ ಮನೆ ಮೇಲೆ ಬಾವುಟ ಆಡಿಸೋದ್ರಿಂದ ಯಾವೊಂದು ಅನುಕೂಲ ಇಲ್ಲ. ಹರ್ ಘರ್ ತಿರಂಗ ಅಲ್ಲ, ಹರ್ ದಿಲ್ ಮೇ ತಿರಂಗ, ಹರ್ ದಿನ್ ಹೋನಾ ಚಾಹಿ. ಇವತ್ತು ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಥ ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಈ ದೇಶನ ಸ್ವಾತಂತ್ರ್ಯ ಪಡಿಸೋದಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಮಹನೀಯರ ತ್ಯಾಗಗಳನ್ನ, ಬಲಿದಾನಗಳನ್ನ, ಹೋರಾಟಗಳನ್ನ ನಾವಿವತ್ತು ನೆನಪಿಸ್ಕೊಳ್ಳೋಂಥ ಒಂದು ದಿನ. ಈ ದಿನದಂದು ತಮ್ಮೆಲ್ಲರಿಗೂ ಕೂಡ ಶುಭ ಕೋರಿ, ನಮ್ಮ ಒಂದು ಪ್ರಜಾಪ್ರಭುತ್ವ ಏನಿದೆ ಪ್ರಪಂಚದಲ್ಲಿ ಯಾವ ಥರದಲ್ಲಿ ರಾರಾಜಿಸ್ತಾ ಇದೆಯೋ, ಇದೇ ಥರ ಮುಂದಿನ ಹಲವಾರು ಸಾವಿರಾರು ವರ್ಷಗಳಲ್ಲಿ ಕೂಡ ಇದೇ ರೀತಿಯಾಗಿ ರಾರಾಜಿಸಲಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ.